ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಜಯಂತಿಗೆ ಬೆಂಬಲ ಸೂಚಿಸಿ ಮೆಸೇಜ್ ಹಾಕಿದ್ದ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕ್ಷಮೆಯಾಚನೆ. ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುಂದೆ ಡಾಕ್ಟರ್ ಜಯಂತಿ ವಿರುದ್ಧ ಇಂದು ಧರಣಿ ನಡೆಸುವವರ ವಿರುದ್ಧ ಹಾಗೂ ಡಾಕ್ಟರ್ ಜಯಂತಿಗೆ ಬೆಂಬಲಕ್ಕೆ ಸನ್ನದ್ಧರಾಗಿರುವಂತೆ ಪ್ರೇರೇಪಿಸಿ ಸಾಮಾಜಿಕ ಜಾಲತಾಣದ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಧರಣಿಯಲ್ಲಿ ಬಹಿರಂಗವಾಗಿ ಕ್ಷಮೆಯಾಚಿಸಿದ ಘಟನೆ ನಡೆಯಿತು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಂತೋಷ್ರವರು ಇಂದು ಬೆಳಗ್ಗೆ ಆಸ್ಪತ್ರೆ ಸಿಬ್ಬಂದಿಯ ವಾಟ್ಸಾಪ್ ಗ್ರೂಪ್ಗಳಿಗೆ ಡಾಕ್ಟರ್ ಜಯಂತಿರವರಿಗೆ ಬೆಂಬಲ ನೀಡುವಂತೆ ಹಾಕಿದ ಮೆಸೇಜ್ ಬೆಳಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಲ್ಲದೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಮುಖಂಡರ ಮೊಬೈಲ್ಗಳಿಗೂ ಮೆಸೇಜ್ ತಲುಪಿತ್ತು. ಧರಣಿ ನಿರಂತರ ಮನವಿ ಸ್ವೀಕರಿಸಲು ಬಂದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಂತೋಷ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರರವರ ಹಿಂದೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇಡೀ ಸಿಬ್ಬಂದಿ ಅವರ ಹಿಂದೆ ಧಾವಿಸಿ ಬಂದು ನಿಂತರು. ಮನವಿ ಸ್ವೀಕರಿಸಲು ಆಸ್ಪತ್ರೆಯ ಸಿಬ್ಬಂದಿಯನ್ನು ಕರೆತಂದಿರುವುದು ಏನಕ್ಕೆ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದಾಗ ಡಾಕ್ಟರ್ ಸಂತೋಷ್ ತಬ್ಬಿಬ್ಬಾದರು. ಕೊನೆಗೂ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸುರೇಂದ್ರ ರೆಡ್ಡಿಯವರು ಡಾಕ್ಟರ್ ಸಂತೋಷ್ ಅವರು ಕಳಿಸಿದ ಮೆಸೇಜನ್ನು ಬಹಿರಂಗವಾಗಿ ಓದಿ ವಿವರಿಸುತ್ತಿದ್ದಂತೆ ಧರಣಿ ನಿರತರನ್ನು ವೈದ್ಯರು ಮತ್ತು ಸಿಬ್ಬಂದಿ ತಿರುಗಿಬಿದ್ದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ಗೊಂದಲದ ವಾತಾವರಣ ಸಹ ನಿರ್ಮಾಣವಾಯಿತು. ಕೊನೆಗೂ ಬಂದಿದ್ದ ಸಿಬ್ಬಂದಿ ಬಂದ ದಾರಿಗೆ ಸುಂಕವಿಲ್ಲವಂತೆ ಅಲ್ಲಿಂದ ವಾಪಸ್ ತೆರಳಿದರೆ ಮೆಸೇಜ್ ಹಾಕಿದ್ದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಂತೋಷ್ರವರು ಧರಣಿ ನಿರತ ಬಳಿ ಮೆಸೇಜ್ ಹಂಚಿಕೊಂಡ ಬಗ್ಗೆ ಕ್ಷಮೆಯಾಚಿಸಿದ ನಂತರ ಗೊಂದಲ ಅಂತ್ಯಗೊಂಡಿತು. ಬಂದಿದ್ದಾರೆ ಸಂತೋಷ ಒಬ್ಬ ಡಾಕ್ಟರ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ ನಿಮ್ ಮನೆಗಳಲ್ಲಿ ಮಕ್ಕಳಿಲ್ವಾ? ನಿಮ್ಮ ಡಾಕ್ಟರ್ ನನ್ನ ತಮ್ಮ ಡಾಕ್ಟರ್ ಇಲ್ಲಿ ಕಣ್ಮುಚ್ಕೊಳ್ಳೋದೇನಿಲ್ಲ. ನೀವು ಇಲ್ಲಿ ನಡೀತಿರುವಂತ ದಾಂಧಲೆ ದಯವಿಟ್ಟು ನಿಮ್ ಮಕ್ಕಳಿಗೆ ನಿಮ್ ಮನೆಯಲ್ಲಿ ಮಕ್ಕಳಿಗೆ ಆದ್ರೆ ನೀವು ಸೈಲೆಂಟ್ ಆಗಿರ್ತೀರಾ? ಇವತ್ತು ಇಬ್ರು ಮಕ್ಳು ಇಲ್ಲಿದ್ದಾರೆ, ಅನಾಥರಾಗಿದ್ದಾರೆ, ನಾಚಿಕೆ ಹೇಳಿಲ್ವಾ ಯಾರಿಗೂ? ಯೂನಿಯನ್ ಮಾಡೋದಲ್ಲ, ದಯವಿಟ್ಟು ಯೂನಿಯನ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ. ಸಪೋರ್ಟ್ ಯಾರು ಮಾಡ್ಬೇಕು? ಭ್ರಷ್ಟ ಡಾಕ್ಟರ್ಗ ಭ್ರಷ್ಟ ಡಾಕ್ಟರ್ ಮಾಡ್ತೀರಾ? ಇವತ್ತು ನನ್ನ ನಾದಿನಿ ಮಕ್ಳು ಇಬ್ಬರು ಅನಾಥರಾಗಿದ್ದಾರೆ, ಸಾಕೋರು ಯಾರು? ದಯವಿಟ್ಟು ಇವತ್ತು ನಿಮ್ಗೆ ಇಷ್ಟು ಕೋಪ ಬರ್ತಾ ಇದೆಯಲ್ಲ, ನಾವು ಡಾಕ್ಟರ್ಗೆ ಸಪೋರ್ಟ್ ಮಾಡ್ಬೇಕು. ವಿ ಶುಡ್ ಸ್ಟ್ಯಾಂಡ್ ವಿತ್ ಡಾಕ್ಟರ್, ವಿ ಶುಡ್ ಸಪೋರ್ಟ್ ವಿತ್ ಡಾಕ್ಟರ್ ಅಂತ ಮೆಸೇಜ್ ಹಾಕಿದಿರಲ್ಲ, ಒಳ್ಳೇದಕ್ಕೆ ಡಾಕ್ಟರ್ ಮಾಡ್ತೀರಾ ನೀವು? ಡಾಕ್ಟರ್ ನಿರ್ಲಕ್ಷ್ಯ ನನ್ನ ಹತ್ರ ರೆಕಾರ್ಡ್ ಎವ್ರಿ ರೆಕಾರ್ಡ್ ಇದೆ ನನ್ನ ಹತ್ರ. ಏನ್ ನಿರ್ಲಕ್ಷ್ಯ ಡಾಕ್ಟರ್ದು ಅಂತ ಪ್ರತಿಯೊಂದು ಪಾಯಿಂಟ್ ನನ್ನ ಹತ್ರ ಇದೆ. ಕೇಸ್ ಚಾಲ್ತಿಯಲ್ಲಿದೆ, 80% ಕೇಸ್ ಚಾಲ್ತಿಯಲ್ಲಿದೆ. ಕೇಸ್ ಕಂಪ್ಲೀಟ್ ಆಗಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಇಸ್ಟೋಪೆಥಾಲಜಿ ರಿಪೋರ್ಟ್ ಬಂದಿದೆ, ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಇಟ್ ಇಸ್ ಅ ಕ್ಲಿಯರ್ಲಿ ನೆಗ್ಲಿಜೆನ್ಸ್ ಆಫ್ ಡಾಕ್ಟರ್ ಅಂತ. ಆದರೂ ಕೂಡ ನಾವಿಲ್ಲಿ ಧರಣಿ ಮಾಡ್ತಾ ಇದ್ರೆ ನೀವು ಅಫ್ಕೋರ್ಸ್ ನಿಮ್ಮ ಒಂದು ಕೊಲೀಗಾಗಿ ಸಪೋರ್ಟ್ ಮಾಡಿ, ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ, ದಯವಿಟ್ಟು ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ಇಲ್ಲಿ ನಡೀತಿರೋಂಥ ದಾಂಧಲೆ 30 ವರ್ಷದಿಂದ ನಡೀತಿರೋಂಥ ದಾಂಧಲೆ. ಇನ್ನೊಂದು ಅನಾಹುತ ಏನಂದ್ರೆ, ಒಂದು ತಿಂಗಳ ಹಿಂದೆ ಡಾಕ್ಟರ್ ಬರ್ತಾರೆ ಅಂತ ಸಿಸ್ಟರ್ಗಳ ರೂಮ್ ನೀಟಾಗಿ ಇಟ್ಕೊಂಡು ಮೇಡಮ್ ಬರ್ತಾರೆ ಅಂತ ಹೇಳ್ತಿರಂತಲ್ಲ, ಯಾವ ಮಟ್ಟಕ್ಕೆ ನ್ಯಾಯ ಇದು? ಡಾಕ್ಟರ್ ಒಂದು ತಿಂಗಳಲ್ಲಿ ವಾಪಸ್ ಬರ್ತಾರೆ, ರೂಮ್ ನೀಟಾಗಿ ಇಟ್ಕೊಳ್ಳಿ ಮೇಡಮ್ ಬರ್ತಾರೆ ಅಂತ, ಇದಾ ನಡೀತಿರೋದು? ಎಲ್ಲೆಲ್ಲಿ ಕಳಿಸ್ತೀರಾ? ಪ್ರೈವೇಟ್ ಕ್ಲಿನಿಕ್ ಎಲ್ಲಿ ಕಳಿಸ್ತೀರಾ? ಸಿಸ್ಟರ್ ನನ್ನ ಹತ್ರ ರೆಕಾರ್ಡ್ ಇದೆ ಮೇಡಮ್, ಕ್ಲಿನಿಕ್ ಹೋಗಿ ಅಂತ ಪೇಷಂಟ್ ಇಲ್ಲಿಂದ ಕಳಿಸ್ತೀರಾ? ಯಾಕೆ ಇಲ್ಲಿ ಫೆಸಿಲಿಟೀಸ್ ಇಲ್ವಾ? ಇಲ್ಲಿಂದ ಪ್ರಿಸ್ಕ್ರಿಪ್ಷನ್ ಇದಕ್ಕೆ ಹೋಗುತ್ತೆ, ಮೆಡಿಕಲ್ ಶಾಪ್ಗೆ ಹೋಗುತ್ತೆ ಪ್ರಿಸ್ಕ್ರಿಪ್ಷನ್ಸು, ಪ್ರೈವೇಟ್ ಮೆಡಿಕಲ್ ಶಾಪ್ಗೆ ಹೋಗುತ್ತೆ ಪ್ರಿಸ್ಕ್ರಿಪ್ಷನ್. ಕಣ್ಮುಟ್ಕೊಂಡಿದ್ದೀರಾ ಅಡ್ಮಿನಿಸ್ಟ್ರೇಷನ್ ಎಲ್ಲ? ಇಲ್ಲಿಂದ ಹೋಗುತ್ತೆ ಮೆಡಿಕಲ್ ಶಾಪ್, 4 ಮೆಡಿಕಲ್ ಶಾಪ್ಗೆ ಹೋಗುತ್ತೆ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್ ಬರ್ಕೊಟ್ರದ್ದು ಇಲ್ಲಿ 4 ಮೆಡಿಕಲ್ ಶಾಪ್ಗೆ ಹೋಗುತ್ತೆ. ಹೆಸರುಗಳು ಹೇಳ್ತೀನಿ ಬೇಕಂದ್ರೆ, ಅಗೇನಿಸ್ಟ್ ಜಯಂತಿ ಮೇಡಮ್ ಪ್ಲಾಂಡ್, ವಿ ಶುಡ್ ನಾನು ಹೇಳ್ತೀನಿ, ವಿ ಶುಡ್ ಶೋ ಸ್ಟ್ರೆಂತ್ ಅಂಡ್ ಸಾಲಿಡಾರಿಟಿ ಅಂಡ್ ಸಪೋರ್ಟ್ ಟುವರ್ಡ್ ಜಯಂತಿ ಮೇಡಮ್. ಅಂದ್ರೆ ಒಂದು ಪ್ರೊಟೆಸ್ಟ್ ಬರೋದಿದ್ದಾರೆ, ಜನಗಳು ಪ್ರೊಟೆಸ್ಟ್ ಮಾಡೋದಿದ್ದಾರೆ, ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ, 11:30 ಬರ್ತಾರೆ, 11:30 ಬರ್ತಾರೆ, ಅವ್ರ ಜೊತೆ ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಾರೆ. ನಾವು ಅವ್ರ ಮಾಡೋ ಪ್ರೊಟೆಸ್ಟ್ ಗೆ ಮೇಡಮ್ ಸಪೋರ್ಟ್ ಅಂದ್ರೆ ಮೇಡಮ್ಗೆ ರಾಯಲ್ಟಿ, ಮೇಡಮ್ ಅವ್ರು ಒಳ್ಳೆಯವರು ಅಂತ ನಾವು ಪ್ರೂವ್ ಮಾಡೋಣ ಅಂತ ಒಂದು ಪ್ಲಾನ್ ಮೆಸೇಜ್ ಬಂದಿದೆ. ಅಂದ್ರೆ ಯಾವ ತರ ಒಂದು ಸಿಂಗಲ್ ಪರ್ಸನ್ ಡಾಕ್ಟರ್ ಎಷ್ಟು ಮಟ್ಟಕ್ಕೆ ಇವ್ರನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಕ್ಕೆ ಇಲ್ಲಿ ಸ್ಟಾಫ್ ಇದಾರೆ ಅಂದ್ರೆ ಮೇಡಮ್ ಮೇಡಮ್ ಆರ್ಡರ್ ಕಾಪಿ ಬೇಕು ಸರ್? ಕಮಿಷನರ್ ಸರ್ ಇಂದನೇ ಲೆಟರ್ ಹಾಕಿದ್ರಲ್ವಾ? ಆಮೇಲೆ ಸ್ವಲ್ಪ
ब्लड रिपोर्ट ब्लड सैंपल रिपोर्ट लैब इलेन हास्पिटल बेन यार कल्वा कोली सपोर्ट प्लीज दय कई मुक्त मुगित प्लीज सपोर्ट विथ गुड डॉक्टर्स नॉट अ ना जयंती मैडम के सपोर्ट वि शुड स्टैंड विथ जयंती डॉक्टर अंतर मकुल अनाथर आगे इबर मकुल अनाथर आगे यार वणे ತಾರೀಕು ಸೆಪ್ಟೆಂಬರ್ ಡೆಲಿವರಿ ಸಿಜರಿನ್ ಆದಾಗ ಹನ್ನೊಂದನೇ ತಾರೀಕು ನಾನು ಬಂದಾಗ ನನ್ನ ನೋಡ್ತಾರೆ ಡಾಕ್ಟರ್ ನಿಮ್ಗೇನಾಗ್ಬೇಕು ಸಿಸ್ಟರ್ ಅಂದ್ರೆ ಅಂದ್ರೆ ಇನ್ಫ್ಲೂಯೆನ್ಸ್ ಇರೋರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಗೊತ್ತಿರೋರ್ಗೊಂದು ಗೊತ್ತಿಲ್ಲದವ್ರಿಗೊಂದ ನಿನ್ಗೆ ಹೇಳ್ತಾರೆ ಸರ್ ನಿಮ್ಗೇನಾಗ್ಬೇಕು ಅಂತಾರೆ ಡಾಕ್ಟರ್ ಶೇವಿಂಗ್ ಬಂದಿದೆ ಅಮ್ಮನಿಗೆ ಅವತ್ತು ಹನ್ನೊಂದನೇ ತಾರೀಕು ಬಾಡಿ ತೊಗೊಂಡೋದಾಗ ಕೈ ನಡುಕ ಬಂತು ಎಂದ್ರೆ ನಾನು ಮಾಡಿರೋ ಮಿಸ್ಟೇಕ್ ಅಂತ ಇಟ್ ಈಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಫೇಲ್ಯೂರ್ ಆಫ್ ಡಾಕ್ಟರ್ ಇನ್ಫೆಕ್ಷನ್ ಎಷ್ಟು ಮಟ್ಟಕ್ಕಿದೆ ಅಂತ ತೋರಿಸಲ ನಿಮ್ಗೆ ಸರ್ಕ್ಯುಲೇಟ್ ಮಾಡ್ತೀನಿ ಅಮ್ಮ ಮಾಡಿರೋ ಗಣಂದಾರಿ ಕೆಲಸಗಳು ಒಂದೊಂದು ಕೂಡ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತನೇ ತಾರೀಕು ಡೆಲಿವರಿಗಿಂತ ಮುಂಚೆ ನಾರ್ಮಲ್ ರಿಪೋರ್ಟ್ಸ್ ಹತ್ತು ಹನ್ನೊಂದು ಹನ್ನೊಂದನೇ ತಾರೀಕು ಹೋಸ್ಟ್ ರಿಪೋರ್ಟ್ ನನ್ನ ಹತ್ರ ಎಲ್ಲ ಇದೆ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇಟ್ಕೊಂಡಿದ್ದೀನಿ ಇದ್ಯಾವುದೇ ಕಾರಣಕ್ಕೂ ಇದ್ಯಾವುದೇ ಕಾರಣಕ್ಕೂ ಇದನ್ನು ಕೈ ಬಿಡಲ್ಲ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಯಾವುದೇ ಕಾರಣಕ್ಕೂ ಅಮ್ಮ ನನಗೇನಂದ್ರೆ ದುಡ್ಡಿಗೆ ವಾಸೆ ಪಟ್ಟಿಲ್ಲ ನಾನಿಲ್ಲಿ ನಾನು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀನಿ ನನ್ನ ಆದ್ನಿಗೆ ಇನ್ನು ಹತ್ತು ಲಕ್ಷ ಖರ್ಚು ಮಾಡ್ತಾ ಇದ್ದೆ ಹೆಣ್ಮಗು ಬರ್ತಾ ಇತ್ತಾ ಇರಪ್ಪ ನಿಮಿಷ ಹತ್ತು ಲಕ್ಷ ಬರ್ತಾ ಇತ್ತಾ ಇವತ್ತು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀನಿ ನಾನು ಮಾಡಿದ್ದು ಇವತ್ತು ನಾಲ್ಕು ತಿಂಗಳು ಪ್ರತಿಭಟನೆ ಏನಕ್ಕೆ ಅಂದ್ರೆ ದುಡ್ಡು ಸುಳಿಗೆಗಲ್ಲ ನಾನು ನನ್ನ ಹತ್ರ ಬಂದ್ರು ಹತ್ತು ಲಕ್ಷ ಕೊಡ್ತೀನಿ ಐದು ಲಕ್ಷ ಕೊಡ್ತೀನಿ ವಾಪಸ್ ತಗೊಳ್ಳಿ ಕೇಸು ಅಂತ ನಾನು ತಗೊಂಡಿಲ್ಲ ಏನಕ್ಕೆ ಅಂದ್ರೆ ನನ್ನಂತ ಬಡಪಾಯಿಗಳು ನಮ್ಮಂತ ಸುಮಾರು ಜನಕ್ಕೆ ಅನ್ಯಾಯ ಆಗಬಾರ್ದು ಕಣ್ಣು ಮುಚ್ಕೊಂಡಿದ್ದಾರೆ ಹತ್ತು ಕೇಸ್ ಇದೆ ನನ್ನ ಹತ್ರ ಅಮ್ಮನ ಕೇಸ್ಗಳೆಲ್ಲ ಸ್ಟೇಷನ್ ಕೇಸ್ಗಳೆಲ್ಲ ಇದೆ ನನ್ನ ಹತ್ರ ಇಷ್ಟು ಕೇಸ್ಗಳಾದ್ರೂ ಕೂಡ ಯಾರು ಮುಂದೆ ಬಂದಿಲ್ಲ ನಾಲ್ಕು ತಿಂಗಳಿಂದ ಹೋರಾಡ್ತಾ ಇದ್ದೀನಿ ನಾನು ಹೋರಾಡ್ತಾ ಇಲ್ಲ ಕೇಸ್ ಚಾಲ್ತಿಯಲ್ಲಿದೆ ಕೇಸ್ ಕಂಪ್ಲೀಟ್ ಆಗಿಲ್ಲ ಆವಾಗಲೇ ಬಂದು ಡೆಪ್ಯುಟೇಷನ್ ಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದು ರಾಣಿ ತರ ಕೆಲಸ ಮಾಡ್ತಾರೆ ಇಲ್ಲಿ ರಾಜಕೀಯ ಒತ್ತಡಗಳು ಶೇಮ್ ಆಗತ್ತಲ್ಲ ಶೇಮ್ ಆನ್ ದಿಸ್ ಸಿಸ್ಟಮ್ ವಿ ಶುಡ್ ಶೇಮ್ ಆನ್ ದಿಸ್ ಸಿಸ್ಟಮ್ ನಾವೇನು ನಡೀತಾ ಇದ್ದಿಲ್ಲ ಹಾಸ್ಪಿಟಲ್ ಅಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ ಒಳ್ಳೆ ಎಲ್ಲ ಫೆಸಿಲಿಟಿ ಇದೆ ಡಾಕ್ಟರ್ಸ್ ಇದೆ ಡಾಕ್ಟರ್ ನಾಚಿಕೆ ಏನಂದ್ರೆ ಒಬ್ಬ ಡಾಕ್ಟರ್ ಒಬ್ಬ ನೋಡಿದ ಪೇಷಂಟ್ ನೀನು ಡಾಕ್ಟರ್ ನೋಡಲ್ಲ ಅಂದ್ರೆ ಸತ್ತೋದ್ರೂ ಪರವಾಗಿಲ್ಲ ಡಾಕ್ಟರ್ ಜಯಂತಿ ನೋಡಿರೋ ಪೇಷಂಟ್ ಡಾಕ್ಟರ್ ವಾಣಿ ಅವ್ರು ನೋಡಲ್ಲ ಡಾಕ್ಟರ್ ವಾಣಿ ಅವ್ರು ನೋಡಿರೋ ಪೇಷಂಟ್ ಡಾಕ್ಟರ್ ಮಂಜುಳ ಅವ್ರು ನೋಡಲ್ಲ ಪ್ರೊಟೆಸ್ಟ್ಗಳ ಮಾಡ್ಕೊಳ್ಳಿ ದೂರ್ ಮಾಡ್ಕೊಳ್ಳಿ ಈ ತರ ಮಾಡ್ತಾರೆ ಕಿರ್ಚ್ಬಿಟ್ಟು ಹೋಗ್ತಾರೆ ಇಷ್ಟೇ ಅವ್ರ ಆನ್ಸರ್ ಇದಕ್ಕೆ ಇವ್ರನ್ನ ಹೊಣೆಗಾರಿಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ನಮ್ಮ ಏಮ್ ಆಗ್ಲಿ ನಮ್ಮ ಟಿ ಎಸ್ ಸಾಹೇಬ್ನಾಗ್ಲಿ ಹೊಣೆಗಾರಿಕೆ ಮಾಡಿದ್ರೆ ಇವ್ರು ಏನಾಗತ್ತೆ ಅಂದ್ರೆ ಅವ್ರೇನ್ ಹೇಳ್ತಾರೋ ಪಾಲಿಸ್ಬೇಕು ಬಟ್ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ನು ಏಮ್ ಓ ಸರ್ ದುರ್ದೈವ ಏಮ್ ಓ ಸರ್ ಕೈ ಕಂಟ್ರೋಲ್ ಇರಬೇಕಾಯ್ತು ಸಾರ್ ಕೈಲೂ ಯಾಕಂದ್ರೆ ಸಾರಿ 24 ಗಂಟೆ ಸ್ಕ್ಯಾನಿಂಗ್ ಅಲ್ಲಿ ಬಿಸಿ ಆಗ್ತಾರೆ ಕಂಟ್ರೋಲ್ ಅವರು ಟೋಟಲ್ ಹಾಸ್ಪಿಟಲ್ ಮೇಲೆ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲ ಸಿಸ್ಟಮ್ ಅದಗೆಟ್ಟೋಗಿದೆ ಈ ಸಿಸ್ಟಮ್ ಅದಗೆಟ್ಟೋಗ್ಬೇಕು ಅಂದ್ರೆ ಸೊ ನಾವ್ ಇನ್ ನೆಕ್ಸ್ಟ್ ಮಟ್ಟಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಅದನ್ನ ಪ್ಲಾನ್ ಮಾಡೋಣ ಸೊ ಹಾಗಾಗಿ ದಯವಿಟ್ಟು ಸರ್ ನಾನೊಂದು ಹೇಳ್ತೀನಿ ನಿಮ್ ಕೈಲಿ ಏನು ಇಲ್ಲ ಅಂತ ನನ್ಗೆ ಅರ್ಥ ಆಯ್ತು ವೆನ್ ಐ ಕಾಲ್ ಟುಡೇ ಮೇ ಬಿ ಅರೌಂಡ್ 12:11:30 ಆಸ್ ದೇರ್ ಇಸ್ ಎ ಪ್ರೊಟೆಸ್ಟ್ ಅಗೇನ್ಸ್ಟ್ ಜಯಂತಿ ಮೇಡಮ್ ಪ್ಲಾನ್ಡ್ ನಾನು ಹೇಳ್ತೀನಿ ವಿ ಶುಡ್ ಶೋ ಸ್ಟ್ರೆಂತ್ ಅಂಡ್ ಸಾಲಿಡಾರಿಟಿ ಅಂಡ್ ಸಪೋರ್ಟ್ ಟುವರ್ಡ್ ಜಯಂತಿ ಮೇಡಮ್ ಅಂದ್ರೆ ಒಂದು ಪ್ರೊಟೆಸ್ಟ್ ಬರೋದಿದ್ದಾರೆ ಜನಗಳು ಪ್ರೊಟೆಸ್ಟ್ ಮಾಡೋದಿದ್ದಾರೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ 11:30 ಅವ್ರ ಜೊತೆ ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಾರೆ ನಾವು ಅವ್ರು ಮಾಡೋ ಪ್ರೊಟೆಸ್ಟ್ ಗೆ ಮೇಡಮ್ ಸಪೋರ್ಟ್ ಅಂದ್ರೆ ಮೇಡಮ್ ಗೆ ರಾಯಲ್ಟಿ ಮೇಡಮ್ ಅವ್ರು ಒಳ್ಳೆಯವರು ಅಂತ ನಾವು ಮಾಡೋಣ ಅಂತ ಒಂದು ಪ್ಲಾನ್ ಮೆಸೇಜ್ ಬಂದಿದೆ ಅಂದ್ರೆ ಯಾವ ತರ ಒಂದು ಸಿಂಗಲ್ ಪರ್ಸನ್ ಡಾಕ್ಟರ್ ಎಷ್ಟು ಮಟ್ಟಕ್ಕೆ ಇವ್ರನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಎಷ್ಟು ಮಟ್ಟಕ್ಕೆ ಇಲ್ಲಿ ಸ್ಟಾಫ್ಗಳಿದ್ದಾರೆ ಅಂದ್ರೆ ಸಾಲಿಡಾರಿಟಿ ಅಂಡ್ ಸಪೋರ್ಟ್ ಅಂದ್ರೆ ಮೇಡಮ್ ಏನು ಆಗ್ತಾರೆ ಸಪೋರ್ಟ್ ಮಾಡೋಣ ಅಂತ ಒಂದು ಮೆಸೇಜ್ ಸರ್ಕ್ಯುಲೇಟ್ ಆಗಿದೆ ಎಷ್ಟು ಮೆಸೇಜ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮತ್ತೆ ಫೈನಲ್ ರಿಪೋರ್ಟ್ FSL ರಿಪೋರ್ಟ್ ಬರುತ್ತೆ ಅದು ಮತ್ತೆ ಅವ್ರಿಗೆ ಆಮೇಲೆ ಫೈನಲ್ ರಿಪೋರ್ಟ್ ಏನು ಅಂತ ಆಮೇಲೆ
ನಿನ್ನೆ ಒಂದು ಭ್ರಷ್ಟ ವೈದ್ಯರಾಗಿ ಭ್ರಷ್ಟ ವೈದ್ಯರಿಗೆ ನೀವು ಸಾಥ್ ನೀಡ್ತಾ ಇದ್ದೀರಿ ಅಂತ ಶಿವರಾಜ್ ಆರೋಪ ಮಾಡಿದ್ದಾರೆ ಅಂತ ಹೇಳಿಲ್ಲ. ಕ್ಯಾಶುಯಾಲಿಟಿ ಸರ್ವಿಸಸ್ ಯಾವುದೇ ರೀತಿ ಎಫೆಕ್ಟ್ ಆದಂಗೆ ಸ್ವಲ್ಪ ಎಲ್ಲ ಜನ ಬನ್ನಿ ಅಂತ ಹೇಳಿದ್ರು. ಅವರಿಗೆ ಗ್ರೂಪಲ್ಲಿ ಅವರು ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಮೆಸೇಜ್ ನನ್ನ ಹತ್ರ ಇದೆ. ಅರ್ಧಾಡ್ತಾ ಇದೆ.